ಇಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ರಾತ್ರಿಯ ಗೀತೆಗಳು ಮೇ ಮೂವತ್ತಕ್ಕೆ ನೇಮಕವಾದ ದೇವರ ವಾಕ್ಯವು ಆದರೆ ಆತನು ಅಂದರೆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಎಲ್ಲಾ ಸತ್ಯಕ್ಕೆ ನಡೆಸುವನು ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನ ನಮ್ಮ ಕರ್ತನ ವಾಗ್ದಾನಕ್ಕೆ ಅನುಗುಣವಾಗಿ ಪ್ರತಿಷ್ಠಿತ ವರ್ಗದವರಿಗೆ ಮಾತ್ರ ಪವಿತ್ರಾತ್ಮವನ್ನು ಕಳಿಸಲಾಯಿತು ಮತ್ತು ಇವರು ನಿಜವಾದ ಸಭೆಯ ವರ್ಗವಾಗಿ ಕ್ರಿಸ್ತನ ಶರೀರವಾಗಿ ನೆಲೆಯಾಗಿರಬೇಕು ಮತ್ತು ಅಂದಿನಿಂದ ನಮ್ಮ ಕರ್ತನು ಆತನ ಶರೀರವಾಗಿರುವ ಸಭೆಗೆ ತಲೆಯಾಗಿರುವ ಆತನೊಂದಿಗೆ ಐಕ್ಯತೆ ಮತ್ತು ಒಂದಾಗಿ ಸೇರಲು ಬಂದವರು ಪವಿತ್ರಾತ್ಮದ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಮತ್ತು ಇದು ನಮ್ಮ ಹಕ್ಕುಳ್ಳ ಪಾಲು ಮತ್ತು ಸವಲತ್ತೂ ಆಗಿದೆ ಈ ಪವಿತ್ರಾತ್ಮದಿಂದ ನಾವು ಆತ್ಮೀಕ ಸ್ವಭಾವಕ್ಕೆ ಭ್ರೂಣಾಂಕುರ ಅಂದರೆ ಆತ್ಮಿಕ ಗರ್ಭಧಾರಣೆ ಹೊಂದಿದ್ದೇವೆ ಮತ್ತು ಕ್ರಿಸ್ತನ ಶರೀರಕ್ಕೆ ಸೇರಿದ ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳಿಗೆ ಬಾಧ್ಯಸ್ಥರಾಗುತ್ತೇವೆ ಆಮೇನ್